ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ ರಾಜ್ಯ ಹೆದ್ದಾರಿ ಕಾಯುತ್ತಿದೆ ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಲೀಬ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತಿಥಿ ಪತ್ರಿಕೆಯನ್ನು ರಚಿಸಲಾಗಿದೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಮೂಡಿಗೆರೆಯ ಬಿಜೆಪಿ ಕಾರ್ಯಕರ್ತನ ವಿರುದ್ಧ ಕಾಂಗ್ರೆಸ್ ನಾಯಕರು ದೂರು ನೀಡಿದ್ದಾರೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಇವರ ಅಭಿಮಾನಿಗಳು ನೀಡಿದ ದೂರಿನ ಅನ್ವಯ ಮೂಡಿಗೆರೆಯ ಪ್ರಜ್ವಲ್ ವಿರುದ್ಧ ಚಿಕ್ಕಮಗಳೂರು ಸೆನ್ ಪೊಲೀಸ್ ಠಾಣೆ ಹಾಗೂ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೂಡಿಗೆರೆ ಪಟ್ಟಣದ ಪ್ರಜ್ವಲ್ ಎಂಬಾತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಇವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಪೋಸ್ಟ್ ಅನ್ನು ರಚಿಸಿ ಮೂಡಿಗೆರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದ ಇದನ್ನು ಗಮನಿಸಿದ ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗ ಪ್ರಜ್ವಲ್ ವಿರುದ್ಧ ದೂರು ನೀಡಿದೆ ನೀವು ನಿಮ್ಮದೇ ಮನ್ ಕಿ ಬಾತನ್ನು ಹೇಳುತ್ತೀರಿ ಆದರೆ ಮುಸ್ಲಿಮರ ಮನ್ ಕಿ ಬಾತ್ ಕೂಡ ನೀವು ಆಲಿಸಬೇಕು ಎಂದು ದೆಹಲಿ ಜುಮಾ ಮಸೀದಿಯ ಶಾಹಿ ಇಮಾಮ್ ಸೈಯದ್ ಅಹಮದ್ ಬುಖಾರಿ ಪ್ರಧಾನಿ ನರೇಂದ್ರ ಅವರಲ್ಲಿ ಆಗ್ರಹಿಸಿದ್ದಾರೆ ನೂ ಹಿಂಸಾಚಾರ ಟ್ರೈನ್ನಲ್ಲಿ ನಾಲ್ಕು ಮಂದಿಯ ಹತ್ಯೆಯು ಸೇರಿದಂತೆ ಮುಸ್ಲಿಮರ ವಿರುದ್ಧ ದ್ವೇಷ ಹರಡುತ್ತಿರುವಾಗ ನೀವು ನಿಮ್ಮದೇ ಮಾತನ್ನು ಹರಡುತ್ತಿದ್ದೀರಿ ಎಂದು ಶುಕ್ರವಾರದ ಜುಮಾ ನಮಾಜ್ನ ಪ್ರವಚನದಲ್ಲಿ ಶಾಹಿ ಇಮಾಮ್ ಹೇಳಿದ್ದಾರೆ ದೇಶದ ಪರಿಸ್ಥಿತಿಯು ನನ್ನನ್ನ ಮಾತಾಡುವಂತೆ ನಿರ್ಬಂಧ ಮಾಡಿದೆ ದ್ವೇಷದ ಸುಂಟರ ಗಾಳಿಯು ದೇಶದ ನೆಮ್ಮದಿಯನ್ನ ಕೆಡಿಸುತ್ತಿದೆ ಎಂದು ಬುಖಾರಿ ಹೇಳಿದ್ದಾರೆ ಮುಸ್ಲಿಮರನ್ನ ಮತ್ತು ಅವರ ವ್ಯಾಪಾರವನ್ನ ಈ ದೇಶದಲ್ಲಿ ಬಹಿಷ್ಕಾರ ಮಾಡುವಂತೆ ಪಂಚಾಯತ್ಗಳು ಕರೆ ನೀಡುತ್ತಾ ಇದೆ ಜಗತ್ತಿನಲ್ಲಿ ಐವತ್ತೇಳು ಮುಸ್ಲಿಂ ರಾಷ್ಟ್ರಗಳಿವೆ ಅಲ್ಲೆಲ್ಲ ಮುಸ್ಲಿಮೇತರರು ದುಡಿತಾ ಇದ್ದಾರೆ ಆದರೆ ಅಲ್ಲಿ ಅವರ ಬದುಕಿಗೆ ಅಥವಾ ಅವರ ಉಪಜೀವನಕ್ಕೆ ಯಾವ ತೊಂದರೆಯ ಭೀತಿ ಇಲ್ಲ ಅಂತ ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿ ಯೋಜನೆಗಳಿಂದ ರೈತರು ಬಡವರು ಮಹಿಳೆಯರು ಕಾರ್ಮಿಕರು ಹಿಂದುಳಿದ ವರ್ಗಗಳಿಗೆ ಸೇರಿದ ಪ್ರತಿ ಕುಟುಂಬಕ್ಕೆ ಮಾಸಿಕ ಐದು ಸಾವಿರ ರೂಪಾಯಿ ಲಭಿಸುತ್ತಿದೆ ಎಂದು ಅಥಣಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಕುರಿತು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಕ್ತಿ ಯೋಜನೆಯಡಿ ಇದುವರೆಗೆ ಮೂವತ್ತೈದು ಕೋಟಿ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಇದರಿಂದ ಸರ್ಕಾರದ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿದರು ರಾಜ್ಯದ ಒಂದು ಪಾಯಿಂಟ್ ಮೂವತ್ತು ಕೋಟಿಗೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆ ದೇಶದಲ್ಲಿ ಅಪರೂಪದ ಯೋಜನೆಯಾಗಿದ್ದು ಈ ಯೋಜನೆಗೆ ವರ್ಷಕ್ಕೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತಿದ್ದು ಆಗಸ್ಟ್ ಇಪ್ಪತ್ತೇಳರಂದು ಬೆಳಗಾವಿಯಲ್ಲಿ ಚಾಲನೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ ಹಾಲಿ ಶಾಸಕ ಪ್ರಭು ಚವಣ್ ವಿರುದ್ಧ ನೂರು ಕೋಟಿ ರು ಮಾನನಷ್ಟ ಮೊಕದ್ದಮೆ ಹಾಕಲು ಚಿಂತನೆ ನಡೆಸಿದ್ದೇನೆ ಎಂದು ಕೇಂದ್ರ ಸಚಿವ ಭಗವಂತ ಖೂಬಾ ಹೇಳಿದ್ದಾರೆ ಪ್ರಭು ಚವಾಣ್ ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತಂದಿದ್ದಾರೆ ಎಂಬುದು ಭಗವಂತ ಖೂಬಾರ್ ಅವರ ಆರೋಪ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಭಗವಂತ ಖೂಬಾ ಮುಂದಿನ ಏಳು ಜನ್ಮ ಹಾಗೂ ಹಿಂದಿನ ಏಳು ಜನ್ಮದಲ್ಲೂ ಈ ರೀತಿ ನೀಚ ಕೃತ್ಯ ಮಾಡುವ ಯೋಚನೆ ನನ್ನಲ್ಲಿ ಬಂದಿಲ್ಲ ಶಾಸಕ ಚವ್ಹಾಣ್ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆಯ ಪಾಲಿಟಿಕ್ಸ್ ಮಾಡುತ್ತಿದ್ದು ಅದಕ್ಕಾಗಿ ಈ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಬಿಜೆಪಿ ಅಂದರೆ ನಾನು ನಾನು ಅಂದರೆ ಬಿಜೆಪಿ ಎಂಬ ಅಹಂಕಾರ ಚವ್ವಾಣ್ ಬೆಳೆಸಿಕೊಂಡಿದ್ದಾರೆ ಚವ್ಹಾಣ್ ಇವರ ಆರೋಪ ಕುರಿತಂತೆ ಪಕ್ಷದ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳಿದರು ಇಬ್ಬರ ನಡುವಿನ ಗೊಂದಲವನ್ನ ಬಗೆಹರಿಸುವುದಾಗಿ ಹೈಕಮಾಂಡ್ ಭರವಸೆ ನೀಡಿದೆ ಇದು ಬಗೆಹರಿಯದೇ ಆದರೆ ಪಕ್ಷದ ಅನುಮತಿ ಪಡೆದು ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ದಾರೆ ದುಪ್ಪಟ್ಟು ಹಣದ ಆಸೆಗೆ ಆನ್ಲೈನ್ ಗೇಮ್ ಆಪ್ಗಳಿಂದ ಯುವಕನೋರ್ವ ಸುಮಾರು ಎಪ್ಪತ್ತೊಂಬತ್ತು ಲಕ್ಷ ರು ಹಣ ಕಳೆದುಕೊಂಡಿರುವ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನ ಮೊದಗಲ್ನಲ್ಲಿ ನಡೆದಿದೆ ಈತ ಹದಿನೆಂಟು ಎಕರೆ ಜಮೀನು ಸಹ ಮಾರಾಟ ಮಾಡಿದ್ದಾನೆ ಎನ್ನಲಾಗಿದೆ ರಾಯಚೂರಿನ ಲಿಂಗಸುಗೂರಿನ ಮೊದಗಲ್ ನಿವಾಸಿ ಸಹದೇವಪ್ಪ ಹಣ ಕಳೆದುಕೊಂಡ ಯುವಕ ದುಪ್ಪಟ್ಟು ಹಣದ ಆಸೆಗೆ ಸುಮಾರು ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಕಳೆದುಕೊಂಡು ಇತ್ತ ಹದಿನೆಂಟು ಎಕರೆ ಜಮೀನು ಸಹ ಮಾರಾಟ ಮಾಡಿದ್ದಾನೆ ಎನ್ನಲಾಗಿದೆ ರಮ್ಮಿ ಕ್ರಿಕೆಟ್ ಕ್ಯಾಸಿನೋ ಸೇರಿ ಇತರೆ ಆಟಗಳಿಗೆ ದುಡ್ಡು ಕಟ್ಟಿ ದಿವಾಳಿಯಾಗಿದ್ದು ಆನ್ಲೈನ್ ಆ್ಯಪ್ಗಳು ಹಾಗೂ ಅವುಗಳ ಡೀಲರ್ಗಳಿಂದ ವಂಚನೆಗೆ ಒಳಗಾಗಿದ್ದಾನೆ ಆ್ಯಪ್ ಡೀಲರ್ ಮೈನುದ್ದೀನ್ ಚನ್ನಬಸವ ರುದ್ರಗೌಡ ಹನುಮಗೌಡ ಇವರಿಂದ ವಂಚನೆಯಾಗಿದೆ ಎಂದು ಆರೋಪ ಮಾಡಿದ್ದಾನೆ ಹಣ ಪಡೆದು ಲಾಗಿನ್ ಐಡಿ ಪಾಸ್ವರ್ಡ್ ಕೊಡುತ್ತಿದ್ದ ಡೀಲರ್ಗಳು ಹಣ ದುಪ್ಪಟ್ಟು ಮಾಡಿಕೊಡುವ ಆಸೆ ತೋರಿಸಿ ವಂಚನೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರಿಗೆ ಆನ್ಲೈನ್ ಗೇಮ್ಗಳ ಮೇಲೆ ಲಕ್ಷಾಂತರ ರೂಪಾಯಿ ಸುರಿದ ಯುವಕ ನ್ಯಾಯಕ್ಕಾಗಿ ರಾಯಚೂರು ಎಸ್ಪಿಗೆ ದೂರು ನೀಡಿ ಜಿಲ್ಲೆಯಲ್ಲಿ ನಡೀತಾ ಇರುವ ಬೆಟ್ಟಿಂಗ್ ದಂಧೆಯ ದೊಡ್ಡ ಜಾಲದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾನೆ ವರ್ಗಾವಣೆ ವಿರೋಧಿಸಿ ಕಡೂರು ಶಾಸಕರ ವಿರುದ್ಧ ಕಡೂರು ವ್ಯಾಟ್ಸಪ್ ಸ್ಟೇಟಸ್ ಹಾಕಿದ್ದ ಕಡೂರು ಪೊಲೀಸ್ ಠಾಣೆಯ ಲೇಡೀಸ್ ಕಾನ್ಸ್ಟೇಬಲ್ ಒಬ್ಬರನ್ನು ಅಮಾನತು ಮಾಡಲಾಗಿದೆ ಎಗೆ ನನ್ನ ಧಿಕ್ಕಾರವಿರಲಿ ಎಂದು ಲೇಡಿ ಕಾನ್ಸ್ಟೇಬಲ್ ಬರೆದುಕೊಂಡಿದ್ದರು ಕಡೂರು ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿರುವ ಪೇದೆ ಲತಾ ಇವರನ್ನ ತರೀಕೆರೆ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ ಇದು ದ್ವೇಷದ ವರ್ಗಾವಣೆ ಎಂದು ಶಾಸಕರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ವರ್ಗಾವಣೆ ವಿರೋಧಿಸಿ ಲತಾ ಇವರು ಇನ್ಸ್ಪೆಕ್ಟರ್ ಜೊತೆಯೂ ಮಾತಿನ ಚಕಮಕಿ ನಡೆಸಿದ್ದರು ಕಡೂರು ಶಾಸಕರಿಗೆ ನನ್ನ ಧಿಕ್ಕಾರ ಇರಲಿ ನನಗೆ ಏನಾದರೂ ತೊಂದರೆಯಾದರೆ ಶಾಸಕರೇ ಕಾರಣ ಎಂದು ಸ್ಟೇಟಸ್ ಸ್ಟೇಟಸ್ನಲ್ಲಿ ಶಾಸಕರ ವಿರುದ್ಧ ಸಮರ ಸಾರಿದ್ದಾರೆ ಚಿಕ್ಕಮಗಳೂರು ಎಸ್ಪಿ ಇವರು ಮಹಿಳಾ ಪೇದೆ ಲತಾ ಇವರನ್ನ ಅಮಾನತು ಮಾಡಿದ್ದಾರೆ ಮನೆ ಕೆಲಸಕ್ಕಾಗಿ ಸೌದಿಗೆ ಬಂದು ಸಂಕಷ್ಟಕ್ಕೆ ಒಳಗಾದ ಮೂವರು ಮಹಿಳೆಯರನ್ನು ಭಾರತಕ್ಕೆ ಮರಳಿಸಲಾಗಿದೆ ಸ್ಪಾನ್ಸರ್ನಿಂದ ತಪ್ಪಿಸಿಕೊಂಡು ಭಾರತೀಯ ರಾಯಭಾರ ಕಚೇರಿಯಲ್ಲಿ ಇವರು ಆಶ್ರಯ ಪಡೆದಿದ್ದರು ರಾಯಭಾರ ಕಚೇರಿ ಮತ್ತು ವಿವಿಧ ಸೇವಾ ಸಂಸ್ಥೆಗಳ ನೆರವಿನೊಂದಿಗೆ ಇವರನ್ನು ಭಾರತಕ್ಕೆ ಕಳುಹಿಸಲಾಗಿದೆ ಬಿಹಾರ ಕರ್ನಾಟಕ ಮತ್ತು ತೆಲಂಗಾಣದ ಈ ಮೂವರು ಮಹಿಳೆಯರು ಸೌದಿಗೆ ಬಂದು ವಂಚನೆಗೆ ಒಳಗಾಗಿದ್ದರು ಒಂದು ವರ್ಷದವರೆಗೆ ದುಡಿದಿದ್ದ ಬಿಹಾರದ ನಜ್ಮಿನ್ ಇವರಿಗೆ ನಾಲ್ಕು ತಿಂಗಳ ಸಂಬಳ ದೊರೆತಿರಲಿಲ್ಲ ಆದ್ದರಿಂದ ಅವರು ಮನೆ ಬಿಟ್ಟು ಭಾರತೀಯ ರಾಯಭಾರ ಕಚೇರಿಗೆ ಸೇರಿದ್ದರು ಕರ್ನಾಟಕದ ಅಸ್ಮಿನ್ ತಾಜ್ ಇವರು ಸೌದಿಗೆ ಬಂದು ನಾಲ್ಕು ವರ್ಷಗಳಾಗಿತ್ತು ಅವರು ತನ್ನ ಊರಿಗೆ ಹೋಗಬೇಕೆಂದು ಬಯಸಿ ರಾಯಭಾರ ಕಚೇರಿಯನ್ನು ಸಂಪರ್ಕ ಮಾಡಿದರು ತೆಲಂಗಾಣದ ಸಾಕಿನ್ ಫಾತಿಮಾ ಇವರು ಮನೆಯಲ್ಲಿ ತೀವ್ರ ಹಿಂಸೆ ನೀಡುತ್ತಾ ಇರುವುದನ್ನು ಪ್ರತಿಭಟಿಸಿ ರಾಯಭಾರ ಕಚೇರಿಯಲ್ಲಿ ಆಶ್ರಯ ಪಡೆದಿದ್ದರು ಈ ಮೂವರ ದಾಖಲೆಗಳನ್ನು ಪರಿಶೀಲಿಸಿ ಬೇಕಾದ ಕ್ರಮಗಳನ್ನು ಕೈಗೊಂಡು ಕೊನೆಗೆ ಅವರನ್ನು ಭಾರತಕ್ಕೆ ಕಳುಹಿಸಿಕೊಡಲಾಗಿದೆ ಇದು ಹೊತ್ತಿನ ಸುದ್ದಿ ಸಂಚಯ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ